ಈಗ ಪಾದಯಾತ್ರೆ ಮಾಡ್ಬೇಕು ಬೇಡ ಅನ್ನೋದ್ರ ಮೇಲೆ ಒಂದು ಚರ್ಚೆ ಆಗ್ತದೆ. ಮತ್ತೊಂದ್ ಕಡೆ ಜೆಡಿಎಸ್ ಅವರು ಮಳೆ ಇದೆ ಆಗುದ್ ಬೇಡ, ಈಗ ಸದ್ಯ ಬೇಡ ಮುಂಚೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ. ತಮ್ಮ ನಿರ್ವಹಣೆ ಅಲ್ಲ ಸರ್, ಈಗ ಜೆಡಿಎಸ್ನವರು ಇಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡಿದ್ದೇವೆ, ಅದು ಉತ್ತರ ಕನ್ನಡದಲ್ಲಿರ್ಬೋದು, ಶಿರಾಡಿ ಘಾಟ್ನಲ್ಲಿರ್ಬೋದು, ಅಥವಾ ಬೆಳಗಾಂನಲ್ಲಿ ಇವತ್ತು ಆ ಕೃಷ್ಣ ಭೀಮಾ ನದಿಗಳು, ಘಟಪ್ರಭಾ ಮಲಪ್ರಭಾ ನದಿಗಳ ಕಡೆಯಲ್ಲಿ ಆದಂಥ ಹಾವಳಿಗಳಲ್ಲಿ ಇರ್ಬೋದು, ಇದನ್ನೆಲ್ಲವನ್ನು ನಾವು ನೋಡಿದಾಗ ರಾಜ್ಯದ ಹಿತಾಸಕ್ತಿಯಿಂದ ನಾವು ತಾತ್ಕಾಲಿಕವಾಗಿ ಒಂದು ರೀತಿಯಲ್ಲಿ ತಾತ್ಕಾಲಿಕವಾಗಿ ಇದನ್ನು ಮುಂದೆ ಹಾಕಬೇಕು ಅಂತ ಎರಡು ಜನ ಕೂಡ ಸಹಮತ, ಎರಡು ಪಾರ್ಟಿಯವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಸಹಮತ ವ್ಯಕ್ತಪಡಿಸಿ ಮಾಡಿದರೆ ಅದು ಏನು ದೊಡ್ಡ ತೊಂದರೆಗಳಾಗುವುದಿಲ್ಲ ಅಂತ ಹೇಳುವಂಥದ್ದು ಒಂದು. ಎರಡನೇದಾಗಿ ಇದರ ಬಗ್ಗೆ ನಮ್ಮ ಎರಡು ಪಕ್ಷದ ಪ್ರಮುಖರು ಇಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅದರಿಂದ ಮನಸ್ಸಿಗೆ ಖುಷಿಯಾಗುತ್ತೆ, ನೆಮ್ಮದಿ ಆಗುತ್ತೆ. ಸಾರ್ವಜನಿಕರ ಮುಂದೆ ಇದನ್ನು ಚರ್ಚೆ ಮಾಡುವುದರಿಂದ ಪಕ್ಷದ ಸಂಘಟನೆಗಳಿಗೆ ತೊಂದರೆ ಆಗುವಂಥದ್ದು ಆಗುತ್ತೆ. ನಮ್ಮ ಎನ್ ಡಿ ಎ ಮಧ್ಯದಲ್ಲೇ ಒಂದು ಸಣ್ಣ ರೀತಿಯಲ್ಲಿ ಬಿರುಕಿದೆ ಅಂತ ಹೇಳುವಂಥದ್ದನ್ನು ಸಾಮಾನ್ಯ ಜನ ತಿಳ್ಕೊಳ್ಳುವಂಥದ್ದಾಗುತ್ತೆ. ಈ ಕಾಂಗ್ರೆಸ್ಸಿಗರು ಭಾರಿ ಬುದ್ಧಿವಂತರು, ಇದನ್ನೆಲ್ಲ ಭಾರಿ ಸದುಪಯೋಗ ಮಾಡಿಕೊಳ್ಳಿಕ್ಕೆ ಅವರು ಭಾರಿ ಈ ಇಂಥ ಕೆಲಸಗಳಲ್ಲೇ ಅವರು ಚಾಣಕ್ಯರಿದ್ದಾರೆ. ಆದ ಕಾರಣ ಇದನ್ನು ಮಾಡಬಾರ್ದು ಅಂತ ಹೇಳುತ್ತೆ ವಿನಂತಿ ಮಾಡ್ತೀವಿ. ಈಗ ಪಾದಯಾತ್ರೆ ಮಾಡಬೇಕು ಬೇಡ ಅನ್ನೋದ್ರ ಮೇಲೆ ಒಂದು ಚರ್ಚೆ ಆಗ್ತದೆ. ಮತ್ತೊಂದು ಕಡೆ ಜೆಡಿಎಸ್ ಅವರು ಮಳೆ ಇದೆ, ಆಗುದ್ ಬೇಡ, ಈಗ ಸದ್ಯ ಬೇಡ ಮುಂಚೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ. ತಮ್ಮ ನಿರ್ವಹಣೆ ಅಲ್ಲ ಸರ್, ಈಗ ಜೆ ಡಿ ಎಸ್ನವರು ಇಲ್ಲ, ಇವತ್ತು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಾವು ನೋಡಿದ್ದೇವೆ, ಅದು ಉತ್ತರ ಕನ್ನಡದಲ್ಲಿರ್ಬೋದು, ಶಿರಾಡಿ ಘಾಟ್ನಲ್ಲಿರ್ಬೋದು, ಅಥವಾ ಬೆಳಗಾಂನಲ್ಲಿ ಇವತ್ತು ಆ ಕೃಷ್ಣ ಭೀಮಾ ನದಿಗಳು, ಘಟಪ್ರಭಾ ಮಲಪ್ರಭಾ ನದಿಗಳ ಕಡೆಯಲ್ಲಿ ಆದಂಥ ಹಾವಳಿಗಳಲ್ಲಿ ಇರ್ಬೋದು, ಇದನ್ನೆಲ್ಲವನ್ನು ನಾವು ನೋಡಿದಾಗ ರಾಜ್ಯದ ಹಿತಾಸಕ್ತಿಯಿಂದ ನಾವು ತಾತ್ಕಾಲಿಕವಾಗಿ ಒಂದು ರೀತಿಯಲ್ಲಿ ಇದನ್ನು ಮುಂದೆ ಹಾಕಬೇಕು ಅಂತ ಎರಡು ಜನ ಕೂಡ ಸಹಮತ, ಎರಡು ಪಾರ್ಟಿಯವರು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಸಹಮತ ವ್ಯಕ್ತಪಡಿಸಿ ಮಾಡಿದರೆ ಅದು ಏನು ದೊಡ್ಡ ತೊಂದರೆಗಳಾಗುವುದಿಲ್ಲ ಅಂತ ಹೇಳುವಂಥದ್ದು ಒಂದು. ಎರಡನೇದಾಗಿ ಇದರ ಬಗ್ಗೆ ನಮ್ಮ ಎರಡು ಪಕ್ಷದ ಪ್ರಮುಖರು ಇಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅದರಿಂದ ಮನಸ್ಸಿಗೆ ಖುಷಿಯಾಗುತ್ತೆ, ನೆಮ್ಮದಿ ಆಗುತ್ತೆ. ಸಾರ್ವಜನಿಕರ ಮುಂದೆ ಇದನ್ನು ಚರ್ಚೆ ಮಾಡುವುದರಿಂದ ಪಕ್ಷದ ಸಂಘಟನೆಗಳಿಗೆ ತೊಂದರೆ ಆಗುವಂಥದ್ದು ಆಗುತ್ತೆ. ನಮ್ಮ ಎನ್ ಡಿ ಎ ಮಧ್ಯದಲ್ಲೇ ಒಂದು ಸಣ್ಣ ರೀತಿಯಲ್ಲಿ ಬಿರುಕಿದೆ ಅಂತ ಹೇಳುವಂಥದ್ದನ್ನು ಸಾಮಾನ್ಯ ಜನ ತಿಳ್ಕೊಳ್ಳುವಂಥದ್ದು ಆಗುತ್ತೆ. ಈ ಕಾಂಗ್ರೆಸ್ಸಿಗರು ಭಾರಿ ಬುದ್ಧಿವಂತರು, ಇದನ್ನೆಲ್ಲ ಭಾರಿ ಸದುಪಯೋಗ ಮಾಡಿಕೊಳ್ಳಿಕ್ಕೆ ಅವರು ಭಾರಿ ಈ ಇಂಥ ಕೆಲಸಗಳಲ್ಲೇ ಅವರು ಚಾಣಕ್ಯರಿದ್ದಾರೆ. ಆದ ಕಾರಣ ಇದನ್ನು ಮಾಡಬಾರ್ದು ಅಂತ ಹೇಳುತ್ತೆ ವಿನಂತಿ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.